ಗಿಣಿ ಹೇಳಿದ ಕಥೆಯ ಹಿಂದಿದೆ ಪ್ರತಿಭಾವಂತರ ತಂಡ. ದೇವ್ ರಂಗಭೂಮಿ ಅವರ ಹಲವಾರು ವರ್ಷಗಳ ಕನಸು ಗಿಣಿ ಹೇಳಿದ ಕಥೆ. ಅಖಂಡ 4 ವರ್ಷ ಸ್ಕ್ರಿಪ್ಟ್ ರಚನೆಗೆಂದೇ ಮೀಸಲಿಟ್ಟಿದ್ದ ದೇವ್ ಕಲಾವಿದರು ಮಾತ್ರವಲ್ಲದೆ ತಂತ್ರಜ್ಞರನ್ನ ಕೂಡ ಎಚ್ಚರಿಕೆಯಿಂದಲೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಇರೋ ಮಿತಿಯಲ್ಲೇ ಹೊಸದೇನನ್ನು ಸೃಷ್ಟಿಸುವ ಇಂಗಿತ ಇರುವವರಿಗೆ ಜವಾಬ್ದಾರಿ ವಹಿಸಿದ್ದಾರೆ. ಅಂತಹ ಎಲ್ಲರ ಕಡೆಯಿಂದಲೂ ಅದ್ಭುತವಾದ ಕೆಲಸವನ್ನೇ ತೆಗೆಸಿಕೊಂಡಿದ್ದಾರೆ. ಗಿಣಿ ಹೇಳಿದ ಕಥೆಗೆ ಸಂಗೀತ ನಿರ್ದೇಶನ ಮಾಡಿರುವವರು ಹಿತನ್ ಹಾಸನ್. ಅವರ ಪಾಲಿಗೆ ಇದು 3ನೆಯ ಚಿತ್ರ. ಹಿತನ್ ನೀಡಿರುವ ಹಿತವಾದ ಸಂಗೀತದ ಹಾಡುಗಳು ಈಗಾಗಲೇ ಹಿಟ್ ಆಗಿವೆ. ಅವರ ಕಾರ್ಯವೈಖರಿಯ ಬಗ್ಗೆ ದೇವ್ ಅವರಿಗೆ ಮೆಚ್ಚುಗೆ ಇದೆ. ತೀರಾ ಎಲ್ಲವನ್ನ ಅದ್ಧೂರಿಯಾಗಿ ಮಾಡುವಷ್ಟು ಬಜೆಟ್ ಇರಲಿಲ್ಲ. ಆದರೂ ಆ ಮಿತಿಯಲ್ಲಿಯೇ ಅವರು ಮಾಡಿರುವ ಮೋಡಿಯಂತಹ ಕೆಲಸವನ್ನ ದೇವ್ ಮೆಚ್ಚಿಕೊಂಡಿದ್ದಾರೆ. ಸರಿಯಾದ ಅವಕಾಶ ಸಿಕ್ಕರೆ ಹಿತನ್ ಮುಂದಿನ ವರ್ಷದ ಸ್ಟಾರ್ ಸಂಗೀತ ನಿರ್ದೇಶಕರಾಗಿ ಹೊರಹೊಮ್ಮುತ್ತಾರೆ ಎನ್ನುವುದು ದೇವ್ ಅವರ ಭರವಸೆ. ಪ್ರದ್ಯುಮ್ನ ನರಹಳ್ಳಿ ಎಂಬುವರು ಬರೆದ ಹಾಡು ಹಿಟ್ ಆಗಿದೆ. ಇವರು ಸುದೀಪ್ ಅಭಿನಯದ ಹೆಬ್ಬುಲಿ ಚಿತ್ರಕ್ಕೆ ದೇವರೇ ಎಂಬ ಹಾಡು ಬರೆದಿದ್ದವರು. ಆ ಹಾಡು ಕೂಡ ಹಿಟ್ ಆಗಿತ್ತು. ಈ ಮೂಲಕ ಪ್ರದ್ಯುಮ್ನ ಕೂಡ ಮುಖ್ಯ ಗೀತ ರಚನೆಕಾರರಾಗಿ ಅವತರಿಸೋ ಲಕ್ಷಣಗಳಿವೆ. ಖುದ್ದು ಹಿತನ್ ಅವರೇ ಅದೇಕೋ ಏನೋ ಎಂಬೊಂದು ಹಾಡನ್ನ ಬರೆದಿದ್ದಾರೆ. ರಾಜನೇಸರ ಅಲೆ ಅಲೆ ಎಂಬ ಹಾಡು ಬರೆದಿದ್ದಾರೆ. ಇನ್ನು ಒಂದು ಚಿತ್ರ ಆದ್ಮೇಲೆ ಸಂಕಲನ ಬಹಳ ಮುಖ್ಯ. ಈ ಚಿತ್ರದಲ್ಲಿ ಆ ಜವಾಬ್ದಾರಿ ನಿರ್ವಹಿಸ್ತಾ ಇರುವವರು ರವಿಚಂದ್ರ ಕುಮಾರ್. ಇವರು ಈ ಹಿಂದೆ ಪ್ರಿಯಾಂಕಾ ಉಪೇಂದ್ರ ಅಭಿನಯದ ಮಮ್ಮಿ ಚಿತ್ರಕ್ಕೂ ಸಂಕಲನಕಾರರಾಗಿದ್ದವರು. ಇನ್ನು ನಿರ್ದೇಶಕ ನಾಗರಾಜ್ ಉಪ್ಪುಂದ ಅವರೇ ಛಾಯಾಗ್ರಾಹಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಈ ಚಿತ್ರಕ್ಕಾಗಿ ರಾಜ್ಯ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ರು. ಹೀಗೆ ಎಲ್ಲಾ ವಿಭಾಗಗಳಲ್ಲಿಯೂ ಗಿಣಿ ಹೇಳಿದ ಕಥೆ ಯುವ ಹುಮ್ಮನಸಿನಿಂದಲೇ ರೂಪಿಸಿಕೊಂಡಿದೆ.